ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಅಮ್ಮನವರು ಸೂಚಿಸುವ ಪ್ರತಿಯೊಂದು ವಿಷಯಗಳು ಸಹ ಎಲ್ಲರಿಗೂ ಹೋಗಿ ತಲುಪಬೇಕು. ಎಲ್ಲರೂ ಸಹ ಆ ತಾಯಿಯ ಆರಾಧನಾ ವಿಧಿವಿಧಾನಗಳನ್ನು ತಿಳಿದುಕೊಳ್ಳಬೇಕು ಎನ್ನುವುದಕ್ಕಾಗಿಯೇ ಅಮ್ಮನವರು ಆದಿಪರಾಶಕ್ತಿ ವಾರಪೂಜಾ ಮಂಡಳಿಯನ್ನು ಸ್ಥಾಪನೆ ಮಾಡಿಸಿದರು. ಮಂಡಳಿಯನ್ನು ನಿರ್ವಹಿಸುವವರ ಗಮನಕ್ಕೆ ಸೂಚನೆಯನ್ನು ನೀಡಿರುವಂತಹ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ವರು ಇದು ಮಂಡಳಿಯ ಮಠವ ಎಂದು ಕೇಳುವ ಮಟ್ಟಕ್ಕೆ ಹೋಗದೆ ನಿಯಮಬದ್ಧವಾಗಿ ನಡೆದುಕೊಳ್ಳಬೇಕು. ವಿವರಣೆ: ಗ್ರಾಮೀಣ ಭಾಗಗಳಲ್ಲಿ ಹಳೆಯ ದೇವಸ್ಥಾನಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರುವುದನ್ನು ನಾವು ಗಮನಿಸಬಹುದು. ಕೆಲವೊಂದು ಜಾಗಗಳಲ್ಲಿ ಪ್ರಜೆಗಳೇ ಈ ರೀತಿಯ ಹಳೆಯ ದೇವಸ್ಥಾನಗಳನ್ನು ಇಸ್ಪೀಟು ಆಡುವುದಕ್ಕೂ ಜೂಜಾಡುವುದಕ್ಕೂ ಉಪಯೋಗಿಸುವುದನ್ನು ನಾವು ನೋಡಿರುತ್ತೇವೆ. ಒಂದು ಮಂಡಳಿಯ ಪ್ರಾರಂಭ ಮಾಡುವ ಸಮಯದಲ್ಲಿ ಇರುವಂತಹ ಆಸಕ್ತಿಯು ಪ್ರಾರಂಭಿಸಿದ ತಕ್ಷಣವೇ ನಿಂತು ಹೋಗಿ ಬಿಡಬಾರದು. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಹೆಚ್ಚಿನ ಪ್ರಮಾಣದ ಜನರಿಗೆ ಆಧ್ಯಾತ್ಮಿಕತೆಯನ್ನು ಹೇಳಿಕೊಡುತ್ತಾ ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕರಿಸಲು ಮುಂದಾಗಬೇಕು. ಎಲ್ಲ ರೀತಿಯ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಲು ಮುಂದಾಗಬೇಕು. ಮಂಡಳಿಗಳು ಶಕ್ತಿಪೀಠಗಳಾಗಿ ಬದಲಾಗುವುದಕ್ಕಾದ ಪ್ರಯತ್ನವನ್ನು ಸಹ ಮಾಡಬಹುದು. ಸರಿಯಾದ ಶಿಸ್ತು ನಿಯಮವನ್ನು ಕ್ರಮಬದ್ಧವಾಗಿ ಆಚರಿಸುವ ಪ್ರತಿಯೊಂದು ಮಂಡಳಿಯೂ ಸಹ ತಮ್ಮೊಳಗೆ ನೀತಿ ನಿಯಮಗಳನ್ನು ಹಾಕಿಕೊಂಡು ಯಾರು ಯಾವ ಕೆಲಸವನ್ನು ಮಾಡಬೇಕು ಎಂದು ಜವಾಬ್ದಾರಿ ವಹಿಸಿ ಸೇವೆಯನ್ನು ಮಾಡಲು ಮುಂದಾಗಬೇಕು. ಹಾಗೆ ಮಾಡಿದರೆ ಮಂಡಳಿಗಳು 100 ವರ್ಷಗಳಾದರೂ ಸಹ ಸರಿಯಾಗಿ ನಿರ್ವಹಣೆ ಮಾಡಬಹುದು. ಈ ಮೂಲಕ ಅಮ್ಮನವರು ಯಾವ ರೀತಿ ನಾವು ಆದಿಪರಾಶಕ್ತಿ ವಾರಪೂಜಾ ಮಂಡಳಿಯನ್ನು ಜವಾಬ್ದಾರಿಯುತವಾಗಿ ನಡೆಸಬೇಕು ಎನ್ನುವುದರ ಕುರಿತು ಸೂಚನೆಯನ್ನು ಈ ದೈವವಾಣಿಯಲ್ಲಿ ನೀಡಿದ್ದಾರೆ. ಓಂ ಶಕ್ತಿ.